ಎಲ್ಲರಿಗೂ ನಮಸ್ಕಾರ ರೀ. ಹೊಚ್ಚ ಹೊಸ ವೀಡಿಯೋಕ್ಕೆ ಸ್ವಾಗತ. ಸ್ವಾಗತ. ಭಾಳ ಅಂದ್ರೆ ಭಾಳ ಲಘು ಬರತ್ತೈತೆ ರೀ ಇದು ವೀಡಿಯೋ. ಯಾಕಂದ್ರೆ ನೀವು ಫ್ರೈಡೇ ನೋಡ್ತಿರ್ತೀರಿ, ನಾವು ವೀಡಿಯೋ ಶೂಟ್ ಮಾಡತ್ತೀವಿ ಥರ್ಸ್ಡೇ. ಭಾಳ ಲಘು ಶೂಟ್ ಮಾಡತ್ತೀನಿ. ಮತ್ತು ನಾನು ಇವತ್ತು ಮಾತಾಡ್ಬೇಕಂದ್ರೆ ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ರೀ. 12080 ಯಾವ್ದು ಹೇಳ್ರಿ? ಹುಬ್ಬಳ್ಳಿ KSR ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ ಒಳಗೆ ಯಾಕೆ ಮಾಡತ್ತೀನಿ ಏನು ಅಂತೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಬಟ್ ಅಂದರೂ ಹೇಳೋಂಗೆ ಹೇಳ್ತೀನಿ, ಇವತ್ತು ನಾನು ಟ್ರಾವೆಲ್ ಮಾಡತ್ತೀನಿ ರೀ ಹುಬ್ಬಳ್ಳಿ ಟು KSR ಬೆಂಗಳೂರು ಸಿಟಿ ಜಂಕ್ಷನ್. ಬಟ್ ಸಿಟಿ ಜಂಕ್ಷನ್ ಮಾಡ ಹೊಂಟಿಲ್ಲ, ಯಶವಂತಪುರ ಮಾಡ ಹೊಂಟೀನಿ. ಎದಕ್ಕೆ ಟ್ರಾವೆಲ್ ಮಾಡತ್ತೇನಪ್ಪ ಅಂದ್ರೆ, ನಾನು ಯಶವಂತಪುರ ಟು ಅಯೋಧ್ಯೆ, ಅಂದರೆ ಯಶವಂತಪುರ ಟು ಗೋರಖ್ಪುರ ಹೋಗುವಂಥ ಅಯೋಧ್ಯೆ ಟ್ರೈನನ್ನು ಕವರ್ ಮಾಡ್ಬೇಕಂತ ಹೊಂಟೀನಿ, ನಿಮಗೆ ತೋರಿಸ್ಬೇಕಂತೇಳಿ. ಬಟ್ ಅದೇನು ಬೆಂಗಳೂರು ಅವ್ರಿಗೆ ಅಯೋಧ್ಯೆಗೆ ಹೋಗಕ್ಕೆ ಹೆಲ್ಪ್ ಆಗೋದು ರೀ, ಬಟ್ ಹುಬ್ಬಳ್ಳಿ ಅವ್ರಿಗೆ ಅಯೋಧ್ಯೆಗೆ ಹೋಗಕ್ಕೆ ಹೆಲ್ಪ್ ಆಗ್ಬೇಕಲ್ಲ. ಅದ್ರ ಸಂಬಂಧ ನಾನು ಹುಬ್ಬಳ್ಳಿಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿ, ನಾ ಹೆಂಗೆ ಹೋಗ್ಕೇನಿಲ್ಲ ಸೇಮ್ ರೂಟ್ ಅದೇ ತೋರಿಸ್ಬೇಕಂತೇಳಿ ನಾನು ಮಾಡೀನಿ. ಬಟ್ ಟಿಕೆಟ್ ವೇಟಿಂಗ್ ಐತಿ, ಎಷ್ಟು 6 ವೇಟಿಂಗ್ ಏನೋ ಐತಿ. ಕ್ಲಿಯರ್ ಆಗುತ್ತೋ ಇಲ್ಲೋ ಅಂತ ವಿಡಿಯೋದಾಗ ಗೊತ್ತಾಗುತ್ತೆ, ನೋಡ್ಕೊತಾ ಇರ್ರಿ. ಈಗ ಟೈಮ 1 ಗಂಟೆ ಆಗತ್ತೈತೆ ರೀ, 2:05 ಡಿಪಾರ್ಚರ್ ಐತಿ. ನಾನೀಗ 5ನೇ ಪ್ಲಾಟ್ಫಾರ್ಮಿಗೆ ಬಂದೀನಿ, ನಮ್ಮ ಟ್ರೈನ್ 8ನೇ ಪ್ಲಾಟ್ಫಾರ್ಮಿಗೆ ಬರುತ್ತೆ. ನೋಡೋಣ ಬರ್ರಿ, ನನ್ನ ಮುಖ ನೋಡ್ರಿ ಇಲ್ಲೇ ಹಂಗೆ ಐತಿ. ಕರೆಂಟ್ಲಿ 37 ಡಿಗ್ರಿ ಐತಿ ರೀ ಹುಬ್ಬಳ್ಳಿ ಒಳಗೆ. ಈ ಒಂದಿಟ್ಟು ಹತ್ತು ಮೀಟ್ರ್ ನಡೆದ್ರೆ ಫುಲ್ ಇದು ಏನ್ರದ ಟಯರ್ಡ್ ಫೀಲ್ ಆಗತ್ತೈತಿ, ಭಾಳ ಅಂದ್ರೆ ಭಾಳ ಇದಾಗತ್ತೈತಿ. ಈಗ ನಮ್ದು 2ನೇ ಪ್ಲಾಟ್ಫಾರ್ಮ್ ಒಳಗೆ ಹುಬ್ಬಳ್ಳಿ ತಿರುನಲ್ವೇಲಿ ಇತ್ತು, ಐ ಸಾರಿ 2ನೇ ಪ್ಲಾಟ್ಫಾರ್ಮ್ ಒಳಗೆ ದಾದರ್ ತಿರುನಲ್ವೇಲಿ ಚಾಲುಕ್ಯ ಎಕ್ಸ್ಪ್ರೆಸ್ ಇತ್ತು, ಅದು ಹೋತ್ ಈಗ ಈಗ ಜನಶತಾಬ್ದಿ ಎಕ್ಸ್ಪ್ರೆಸ್ ಬರುತ್ತೆ. ನಮ್ದು 2ನೇ ಪ್ಲಾಟ್ಫಾರ್ಮಿಗೆ ನಾನು ಸೌತ್ ಒಳಗಿತ್ತು ರೀ, ಅದಾಗ ನೋಡ್ದಾಗ ಈಗ ಒಳಗೆ ತೋತಾರ ಅದನ್ನ, ಯಾಕಂದ್ರೆ ಅದು ಡಿಪಾರ್ಚರ್ ಆದ್ಮೇಲೆ ತೊಗೊಬೇಕಲ್ರಿ. ಅದಕ್ಕೆ ಸಂಬಂಧ ವೇಟ್ ಮಾಡತ್ತಾರೆ ನೋಡೋಣ. ಭಾಳ ಅಂದ್ರೆ ಭಾಳ ರಶ್ ಐತಿ 2-3 ಪ್ಲಾಟ್ಫಾರ್ಮ್, ಯಾಕಂದ್ರೆ 3ನೇ ಪ್ಲಾಟ್ಫಾರ್ಮ್ ಒಳಗೆ ಹುಬ್ಬಳ್ಳಿಯಿಂದ ನರಸಾಪುರಕ್ಕೆ ಹೋಗುವಂಥ 17226 17,226 ನಿಂತೈತ್ರಿ. ಅದ್ರ ಸಂಬಂಧ ಮೊದಲದ ವಿಜಯವಾಡ ಮಾಟ ಹೋಗಿತ್ತ ಅಮರಾವತಿ ಎಕ್ಸ್ಪ್ರೆಸ್, ಅದನ್ನು ಈಗ ನರಸಾಪುರ ಮಟ ಎಕ್ಸ್ಟೆಂಡ್ ಮಾಡಿ ಇದನ್ನು ನರಸಾಪುರ ಎಕ್ಸ್ಪ್ರೆಸ್ ಮಾಡ್ಯಾರಿ ರೀ. ಅಮರಾವತಿ ಎಕ್ಸ್ಪ್ರೆಸ್ ನೇಮ್ ಐತೆ, ಆದ್ರೆ ಅದನ್ನು ಹ್ಯಾಂಡಲ್ ಮಾಡೋರು ಇವ್ರು ರೀ, ಸೌತ್ ಸೆಂಟ್ರಲ್ ರೈಲ್ವೇಸ್ದವ್ರು. ಹೋಗಂಬರ್ರಿ, ನಮ್ಮ ಟ್ರೈನ್ ಬರಲಿ ತೋರಿಸ್ತೀನಿ. ಈಗ ಕೋಚ್ ಪೊಸಿಷನಿಂಗ್ ಬೋರ್ಡ್ ಬಿಟ್ರೆ ನಂದು D8 ಬಂದ್ಬಿಟ್ಟೆ, ಅದಕ್ಕೆ ಮುಂದೆ ಬರುತ್ತೆ. ಹೋಗಂಬರ್ರಿ, ಇನ್ನೇ ಟ್ರೈನ್ ಅರೈವಲ್ ಆಗಿಲ್ಲ, ಅರೈವಲ್ ತೋರಿಸ್ತಾನೆ ನಾನು ನಿಮ್ಗೆ. ಸ್ವಲ್ಪ ಕ್ಲೀನಿಂಗ್ದು ಆಗುತ್ತೆ, ಕ್ಲೀನಿಂಗಾಗಿ 2:05 ಡಿಪಾರ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ ಬಂತು ನಮ್ಮ ಟ್ರೈನ್ 12079 KSR ಬೆಂಗಳೂರು ಹುಬ್ಬಳ್ಳಿ ಜನಶತಾಬ್ದಿ ಎಕ್ಸ್ಪ್ರೆಸ್. ಅಲ್ಲಿ 6 ಗಂಟೆಗೆ ಬಿಟ್ಟಿರ್ತಾನೆ ರೀ ಬೆಳಿಗ್ಗೆ. ಯಾವುದೈತಿ ಹೆಚ್ಚು KGM 3769 ಐತಿ. ನರಸಾಪುರ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ 3ನೇ ಪ್ಲಾಟ್ಫಾರ್ಮ್ ಇಂದ, 5 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆದ ನೋಡ್ರಿ. ನೋಡ್ರಿ ಲೋಕೋ ಚೇಂಜ್ ಮಾಡ್ರೆ 3927 KJM ಅದು P7 ಹಾಕಿದ್ರೆ. ಏನು ಲೋಕೋಮೋಟಿವ್ ಹಾಕ್ಯಾಲ್ರಿ ಅಲ್ರಿ, ಅದ ಲೋಕೋಮೋಟಿವ್ ಬೆಳಗ್ಗೆ ಹಂಪಿ ಎಕ್ಸ್ಪ್ರೆಸ್ ಜೊತೆ ಬಂದಿರುತ್ತೆ, ಅದನ್ನ ಜನಶತಾಬ್ದಿಗೆ ಹಾಕ್ತಾರೆ. ಜನಶತಾಬ್ದಿಗೆ ಬಂದಿದ್ದನ್ನು ಸಂಜೆಗೆ ಹಂಪಿ ಎಕ್ಸ್ಪ್ರೆಸ್ ಜೊತೆ ಹಾಕಿ ಕಳಿಸ್ತಾರೆ. ಹಿಂಗಾದ್ರೆ ಶೇರಿಂಗ್ ಅಲೈನ್ಮೆಂಟ್ ಇರುತ್ತೆ, ಲೋಕೋ ಬಂದಿದ್ದ ಇದ್ರದ್ದು ಶೇರಿಂಗ್ ಇರುತ್ತೆ ರೀ. ಇದು ಕಾನ್ಸ್ಟೆಂಟಾಗಿ ಒಂದು ಟ್ರೈನಿಗೆ ಓಡೋದಿಲ್ಲ, ಎದಕ್ಕೆ ಅಲೌಟ್ ಆಗುತ್ತೆ ಅದಕ್ಕೆ ಓಡುತ್ತೆ. ಈಗ ನಮ್ಮನ್ನು ತೊಗೊಂಬಂದಿದ್ದ KJM P7 ನಂಬರ್ ಹಾಕಿರ್ತಾನೆ, ಆದ್ರಿ ಈ ತೊಗೊಂಡೊಂಡೆ ಇದು ಟ್ರೈನ್. ಬೇಕಾದ್ರೆ ನೀವು ಸಂಜೆಗೆ ನೋಡ್ರಿ ಹಂಪಿ ಎಕ್ಸ್ಪ್ರೆಸ್ಸಿಗೆ ಅದೇನು ತೋರಿಸಿದಲ್ಲ ಬೆಂಗಳೂರಿಂದ ಬಂತು, ಅದನ್ನು ಹಂಪಿ ಎಕ್ಸ್ಪ್ರೆಸ್ ತೊಗೊಂಡು ಮುಂದೆ ಮೈಸೂರು ಸೈಡ್ ಹೋಗುತ್ತೆ. ಇದೇ ಲೋಕೋ ಶೇರಿಂಗ. ಈಗ ನಮಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರುತ್ತೆ ರೀ, 1ನೇ ಪ್ಲಾಟ್ಫಾರ್ಮ್ ಒಳಗೆ ಬರುತ್ತೆ. ನೋಡೋಣ ಬರ್ರಿ, ನೋಡ್ರಿ ನನ್ನ ಕೋಚ D8 2017 ಮಾಡ್ಯಾರ್ರಿ ಇದನ್ನು ಕೋಚ. ಬಟ್ ನಾವು ಈಗ ಒಳಗೆ ಯಾಕೆ ಹೋಗತ್ತಿಲ್ಲ ಅಂದ್ರೆ ಫುಲ್ ಅಂದ್ರೆ ಫುಲ್ ಹ್ಯೂಮಿಡಿಟಿ ಐತೆ ರೀ. ಈಗ ಒಳಗೆ ಕುಂತಂದ್ರೆ ಫುಲ್ ಬಿಸಿಲಿಗೆ ಇದಾಗ್ಬಿಡುತ್ತೆ ಅಂತ ತಿಳ್ಕೊತೀನಿ. ಆ ಸೈಡ್ 1ನೇ ಪ್ಲಾಟ್ಫಾರ್ಮಿಗೆ ನಮ್ದು ಒಂದೇ ಭಾರತ್ ಎಕ್ಸ್ಪ್ರೆಸ್ ಬರುತ್ತೆ, ತೋರಿಸ್ತಂಬರಿ. 1ನೇ ಪ್ಲಾಟ್ಫಾರ್ಮ್ ಒಳಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಂತ. ಇದು ನಮ್ಮ ಮುಂದೆ 20 ನಿಮಿಷ ಮುಂದೆ ಬಿಡುತ್ತೆ ರೀ, 20 ನಿಮಿಷ ಮುಂದೆ ಬಿಡುತ್ತೆ, 20-25 ನಿಮಿಷ ಮುಂದೆ. ಬಟ್ ಇದೇ 7:15 ಹೋಗ್ತಾನೆ ರೀ ಯಶವಂತಪುರಕ್ಕೆ. ನಾವು ಹೋಗೋದು 8:00 ಆಗುತ್ತೆ. ನೀರು ತುಂಬಿಸದಾರ ಈಗ ಜನಶತಾಬ್ದಿಗೆ ನಮ್ಮ D8 ಕೋಚ್ ಒಳಗೆ ಹೋಗೋಣ ಅಂತ ನೋಡೋಣ. 3x3 ಕಾಂಬಿನೇಷನ್ ಇರುತ್ತೆ ಸೀಟಿಂಗ್, ಎಲ್ಲ ಚೇರ್ಕಾರ್ರಿ ಸೀಟ್, ಬಟ್ ನಾನ್ AC ಸೆಕೆಂಡ್ ಸೀಟಿಂಗ್ ಅಂತಾರೆ ಇದಕ್ಕೆ. ಇದು ನಂದು ಸೀಟ್ ಬಂದ್ಬಿಟ್ಟು 66 ವಿಂಡೋ ಮಾಡೀನಿ. ಎಂಥ ವಿಂಡೋ ಕೊಟ್ರು ನೋಡ್ರಿ, ವಿಂಡೋನೇ ಇಲ್ಲ. ಗಾಂಧೀಶಿ ಬಂದ್ರೆ ಹಿಂಗೆ ನೋಡ್ರಿ, ಇಲ್ಲಿ ಯಾವುದೋ ಕೊಟ್ರು ಡಾಮಿಕ್ ಸ್ತೂಪ ಸಾರನಾಥ್ ಒಂದು ಪೋಸ್ಟರ್ ಹಾಕ್ಯಾರಿ. ಇಲ್ಲಿ ಉತ್ತರ ಪ್ರದೇಶದ ಇನ್ಕ್ರೆಡಿಬಲ್ ಇಂಡಿಯಾ. ಅಟ್ಲೀಸ್ಟ್ ಚಾರ್ಜಿಂಗ್ ಸೊಕೆಟ್ ಐತ್ರಿ, ಯಾಕಂದ್ರೆ ಈ ಜನಶತಾಬ್ದಿಗೆ 2-3 ನಡಕೊಂದೊಂದು ಬರುತ್ತೆ. ವಿಂಡೋ ಇರಲಿ ರೆಸ್ಟ್ ಹೋದ್ರಿ, ಚಾರ್ಜಿಂಗ್ ಸೊಕೆಟ್ ಮೇನ್ ಬೇಕಾ. ಬರ್ರಿ ನೋಡೋಣ, 2 ಗಂಟೆಗೆ ಡಿಪಾರ್ಚರ್ ಐತಿ 2:05. ಇಲ್ಲೇ ನನಗೆ ಲಕ್ ಬ್ಯಾಡ್ ಲಕ್ ಎಲ್ಲ ಮಿಕ್ಸ್ ಇದ್ದಂಗೆ ಐತಿ. ವಿಂಡೋ ಸೀಟ್ ಸಿಕ್ಕತ್ತೆ ವಿದೌಟ್ ಇದು ಕಂಬಿ ಇಲ್ದಿದ್ದ, ಯಾಕಂದ್ರೆ ಇದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಸಿಕ್ಕತ್ತೆ. ಬಟ್ ಇಷ್ಟ ಸಿಕ್ಕತ್ತೆ ಎಷ್ಟು ಇಷ್ಟ, ಹಿಂದಿನ ಸೀಟ್ ಸಿಕ್ಕಿದ್ರೆ ದೊಡ್ಡದಾಕಿತ್ತು ಅಂತಾರಲ್ರಿ. ಇದೊಂದು ಸ್ವಲ್ಪ ಲಕ್ ಇದು ಬ್ಯಾಡ್ ಲಕ್ ಹಿಂಗಾಗೈತೆ. ಬರೀ 2 ಗಂಟೆಗೆ ಡಿಪಾರ್ಚರ್ ಹಾಕಿವೆ ನೋಡೋಣ ಅಂತ ಹೇಳ್ತೇನೆ. ನಂದು ಟಿಕೆಟ್ ಬಗ್ಗೆ ಏನೇನು ಅದು ಕನ್ಫರ್ಮ್ ಆಯ್ತೋ ಇಲ್ಲೋ ಅಂತೇಳಿ, 5 ಟಿಕೆಟ್
ನೀವು ನಿಮಗೆ ಅಯೋಧ್ಯೆ ಅಂತ ಟೈಟಲ್ ಇತ್ತಂದ್ರೆ ಅಯೋಧ್ಯೆ ಅಂತೇಳಿ ಟೈಟಲ್ ಇತ್ತಂದ್ರೆ ಕನ್ಫರ್ಮ್ ಆಗೈತೆ ಅಂತೇಳಿ ಅರ್ಥ ನೋಡ್ರಿ. ಡಿಪಾರ್ಟ್ ಆಗಿತ್ತು ಒಂದೇ ಬರತ್ತೋ ಮತ್ತೆ ಯಾಕೂ ಸ್ಟಾಪ್ ಮಾಡಿರಿ, ಯಾರ ಎಮರ್ಜೆನ್ಸಿ ಏನರ ಇದನ್ನ ಪ್ರೆಸ್ ಮಾಡಿರ್ಬೇಕು ರೀ ಡೋರು. ಇವತ್ತು ಒಂದೇ ಭಾರತ್ ಎಕ್ಸ್ಪ್ರೆಸ್ 100% ಫುಲ್ ಐತೆ ನೋಡಿರಿ, ಒಂದು ಸೀಟು ಖಾಲಿ ಇರೋಕ್ಕಿಲ್ಲ. ಇದು 55-56 ವೇಟಿಂಗ್ ಇತ್ತು, ಅದು 35 ಬಂದು ನಿಂತು ಬಿಡತ್ತೆ, ಕ್ಲಿಯರ್ ಆಗಿಲ್ಲ 35 ವೇಟಿಂಗ್. ನೋಡಿರಿ ಪುದುಚೇರಿಯಿಂದ ದಾದರ್ಗೆ ಹೋಗುವಂಥ ದಾದರ್ ಚಾಲುಕ್ಯ ಎಕ್ಸ್ಪ್ರೆಸ್ ಮಾಡುತ್ತೆ WDP 4D KJM ಅಂತ. KJM ಅಂದರೆ ಕೃಷ್ಣರಾಜಪುರ ಅಂತ. LHP ಗೂಡ್ಸ್ ಬಾನಕ್ಯಾರ ಇದೆ ICFಗೆ. 2:05 ಡಿಪಾರ್ಟ್ ಆದ್ವಿ ರೀ ನಾವು ಹುಬ್ಬಳ್ಳಿ ಜಂಕ್ಷನಿಂದ. ಇಲ್ಲೇ 3ನೇ ಪ್ಲಾಟ್ಫಾರ್ಮ್ ಒಳಗೆ ಮತ್ತೆ ಬೇರೆ ಟ್ರೈನ್ ಬಂದೈತಿ. ಯಾವುದಂದ್ರೆ ಜೋಧ್ಪುರಿಂದ KSR ಬೆಂಗಳೂರಿಗೆ ಹೋಗುವಂತಹ KSR ಬೆಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್. ಅದು ವಾಯ ಗುಂತ್ಕಲ್ ಹೋಗುತ್ತೆ ರೀ, ಅದಕ್ಕೆ ಅದು ಈಗ 2:30 ಬಿಟ್ಟು ಯಾವಾಗ ಹೋಗುತ್ತೆ ಹೇಳ್ರಿ? ಅದು ನಡರಾತ್ರಿ 2 ಗಂಟೆ 2 ಹೋಗುತ್ತೆ ನೋಡ್ರಿ. ಅದು 12 ತಾಸು ಜರ್ನಿ, ಇದು ನಮ್ದು 6 ತಾಸು 20 ನಿಮಿಷ ಜರ್ನಿ. ನಾನು ಬರೀ ಯಶವಂತಪುರದ ಬಗ್ಗೆ ಮಾತಾಡ್ತೇನೆ ರೀ. ಹುಬ್ಬಳ್ಳಿಯಿಂದ ಯಶವಂತಪುರದ ನನಗೆ 6 ತಾಸು 20 ನಿಮಿಷ ತೊಗೊಳುತ್ತಿದ್ದು ಟ್ರೈನ್. ಟ್ರೈನ್ ಬರೋದು ಮುಂದೆ ಭಗತ್ ಕಿ ಕೋತಿ ಇದೆ, WDP 4D ಇತ್ತು ರೀ, ಬಟ್ ತೆಗೆದ ವ್ಯಾಗ್ನ್ಯಾನ್ ಹೆಚ್ಚಾಕ್ಯಾರೋ ನಮ್ಮ ಯುಬಿಲ್ಡ್ ಲೋಕೋ ಶೆಡ್. ಅದು ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ನಮ್ಮ ಹುಬ್ಬಳ್ಳಿ ಒಳಗೆ ಐತಿ. ಫಸ್ಟ್ ಇದೆ, ಸೆಕೆಂಡ್ ಬಂದುಬಿಟ್ಟು ಗೋರಖ್ಪುರ, ಥರ್ಡ್ ಬಂದುಬಿಟ್ಟು ಕೊಲ್ಲಂ. ಗೋರಖ್ಪುರ ಬರುತ್ತೆ ಉತ್ತರ ಪ್ರದೇಶ ಒಳಗೆ, ಕೊಲ್ಲಂ ಬರುತ್ತೆ ಕೇರಳ ಒಳಗೆ. ಮತ್ತು ಹುಬ್ಬಳ್ಳಿ ಬಿಟ್ಟು ಗೋಡಕ ನಮ್ಮ ಜನಶತಾಬ್ದಿ ಎಕ್ಸ್ಪ್ರೆಸ್ ಇದು ಸ್ಟಾಪ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಹುಬ್ಬಳ್ಳಿ ಬಿಟ್ಟು ಗೋಡಕ ಇದು 75 ಕಿಲೋಮೀಟರ್ ಆದಮೇಲೆ ತರಬೇಕು ರೀ ಹಾವೇರಿ, ಆಮೇಲೆ ರಾಣಿಬೆನ್ನೂರು, ಹರಿಹರ, ದಾವಣಗೆರೆ, ಚಿಕ್ಕಜಾಜೂರು, ಅರಸೀಕೆರೆ, ಆಮೇಲೆ ತುಮಕೂರು, ಡೈರೆಕ್ಟ್ ಯಶವಂತಪುರ ಬೆಂಗಳೂರು. 8:25 ಯಶವಂತಪುರಕ್ಕೆ ಟೈಮಿಂಗ್ ಕೊಟ್ಟಾರ, ಬಟ್ ಭಾಳ ಜಲ್ದಿ ಹೋಗ್ತಾನೆ ರೀ, ಔಟ್ರದಾಗ ತರಪ್ತಾನೆ, ಫಿಕ್ಸ್ ಇದೆ ನಾರ್ಮಲ್ ರೂಟಿನ. ಮತ್ತು ಇದು ಟ್ರೈನ್ ಮೊದಲು ಸ್ಟಾರ್ಟಿಂಗ್ 1ನೇ ಪ್ಲಾಟ್ಫಾರ್ಮ್ ಅಥವಾ 2ನೇ ಪ್ಲಾಟ್ಫಾರ್ಮಿಂದ ಸ್ಟಾರ್ಟ್ ಮಾಡ್ತಿದ್ರು, ಬಟ್ ಅದಾದಮೇಲೆ ಇದು 6, 7, 8 ಪ್ಲಾಟ್ಫಾರ್ಮ್ ಆದಮೇಲೆ ಇದನ್ನು 6ನೇ ಪ್ಲಾಟ್ಫಾರ್ಮಿಗೇನೋ ಶಿಫ್ಟ್ ಮಾಡಿದ್ದು ರೀ, ಬಟ್ ಆಮೇಲೆ ನಮ್ಮ MP ಅವರ ರಿಕ್ವೆಸ್ಟ್ ಮೇಲೆ ಇದನ್ನು ಮತ್ತೆ 2ನೇ ಪ್ಲಾಟ್ಫಾರ್ಮಿಗೆ ಶಿಫ್ಟ್ ಮಾಡ್ರೆ. ಈ ಒಂದು 2 ತಿಂಗಳಾಗಿರ್ಬೇಕು ನೋಡ್ರಿ ಅಷ್ಟೇ, ಯಾಕಂದ್ರೆ ಭಾಳ ದೂರಕ್ಕೆ ಇರ್ತದೆ 6th ಪ್ಲಾಟ್ಫಾರ್ಮ್. ಹೋಗಿ ಟ್ರೈನ್ ಹಿಡಿದೊಳಗೆ ಏನಿಲ್ಲ ಅಂದರೂ 1 ಕಿಲೋಮೀಟರ್ ನಡಿಬೇಕು ನೋಡ್ರಿ, ಇದರಿಂದ ಅಂದರೂ 1.5 ಕಿಲೋಮೀಟರ್, ಯಾಕಂದ್ರೆ ನೀವು ಮೇನ್ ಈಗ ಎಂಟ್ರೆನ್ಸ್ ಇದರಿಂದ ಹಿಡ್ಕೊಂಡ್ರೆ 1.5 ಕಿಲೋಮೀಟರ್ ನಡಿಬೇಕಾಗುತ್ತೆ 6ನೇ ಪ್ಲಾಟ್ಫಾರ್ಮಿಗೆ ತಲುಪಬೇಕಂದ್ರೆ. ನೀವು ಗಾಡಿ ಒಳಗೂ ಬರ್ಬೋದು, ಬಟ್ ಬಸ್ಗಳಿಗೆ ಬಂದ್ರೆ ಅಂದ್ರೆ ಅಲ್ಲಿಂದ ನಡ್ಕೊತಾನೆ ಬರೋದಾಗುತ್ತೆ. ಡಿಪಾರ್ಟ್ ಆದ್ವಿ ಬರ್ರಿ, ಈಗ ಫುಲ್ 100% ಆಕ್ಯುಪೆನ್ಸಿ ಐತಿ ನಮ್ಮ ಟ್ರೈನಿಂದ, ಒಂದು ಸೀಟೂ ಖಾಲಿ ಇಲ್ಲ. ನಾನು ಕರೆಂಟ್ ಒಳಗೆ ಬುಕ್ ಮಾಡ್ಕೋತ ಮುಂದೆ 156 ಖಾಲಿದ್ದು, ಬರ್ರಿ ಹೋಗೋಣಂತ. ನಮ್ದು ಆಲ್ಮೋಸ್ಟ್ ಕೋಚ್ ಫುಲ್ ಆಗೋದು ದಾವಣಗೆರೆಯಿಂದ. ನೆಕ್ಸ್ಟ್ ಸ್ಟಾಪ್ ನಮ್ಮಪ್ಪ, ನಾವಿನ್ನು ಹಾವೇರಿದಾಗ ಮೀಟ್ ಆಗೋದು. ಏನೋ ಮೀಟ್ ಆಗೋಣ ಅಂದೆ ರೀ, ಬಟ್ ಇದು ಯಾವುದೋ ಒಂದು ಟ್ರೈನಿಗೆ LHB ಕೋಚ್ ಬರೋದು ಇದೆ, ಯಾಕಂದ್ರೆ ಇಲ್ಲಿ ಔಟ್ರದಾಗ LHB ಕೋಚ್ ಅಂತ ಹಚ್ಚಾರ, ಹೊಸ ಹೊಸ ಪೇಂಟಿಂಗ್ ಆಗಿದ್ವು. ನಾನು DV1 ಪ್ರಿಫರೆನ್ಸ್ ಕೊಟ್ಟು ಬುಕ್ ಮಾಡಿದ್ದೀನಿ ರೀ, ಅಂದ್ರೆ ಒಂದು ಎಕ್ಸ್ಟ್ರಾ ಕೋಚ್ ಹಾಕ್ಯಾರ ರಶ್ ಸಂಬಂಧ, ಬಟ್ ನಂಗೆ ಸಿಕ್ಕಿದ್ದು DE1 ಸಿಕ್ಕಿತ್ತಂದ್ರೆ ಲೋಕೋ ಹಿಂದನ ಜರ್ನಿ ಇರ್ತಿತ್ತು ರೀ, ಒಂದಿಟ್ಟು ಮಸ್ತ್ ಇರುತ್ತೆ ಅಂತೇಳಿ ಪ್ರಿಫರೆನ್ಸ್ ಕೊಟ್ಟಿದ್ದೆ. ನಂಗೆ ಉಲ್ಟಾ ಹೊಡೆದ್ಬಿಡ್ತು ಅದು ಪ್ರಿಫರೆನ್ಸ್. ಬಟ್ ಈಗ ಸ್ಪೀಡ್ ಬಗ್ಗೆ ಮಾತಾಡ್ಬೇಕಂದ್ರೆ 100 KMP ಹೆಚ್ಚು ಒಳಗೆ ಹೊಂಟೈತಿ. ನಾನು ನಿಮಗೆ ಹರಿಹರದಿಂದ ತೋರಿಸ್ಬೇಕಂತ ಮಾಡಿದೆ, ಯಾಕಂದ್ರೆ ಒಂದು ಫ್ಲಾಟ್ ಲೈನ್ ಇರುತ್ತೆ ರೀ, 110 ಮಸ್ತ್ ಫ್ಲಾಟ್ ಹೋಗುತ್ತೆ, ಭಾರಿ ರನ್ ಇರುತ್ತೆ ಅಂತೇಳಿ ಇದಾದೆ. ಮತ್ತು ಇದಂದ್ರೆ ನಮ್ಮ ಹಾವೇರಿಗೆ ಲಘು ಹೊಕ್ಕಾನು ಲೇಟ್ ಹೊಕ್ಕಾನು ನೋಡ್ಬೇಕು, ಯಾಕಂದ್ರೆ ನಮ್ಮ ಮುಂದೆ ಒಂದೇ ಭಾರತ್ ಇರೋದ್ರಿಂದ ಅದಕ್ಕೆ ಈಗ ನಮಗೆ ಮ್ಯಾನುವಲ್ ಸಿಗ್ನಲ್ ಕ್ಲಿಯರೆನ್ಸ್ ಸಿಕ್ಕೊಂತ ಹೋಗ್ಬೇಕಂದ್ರೆ ಅದು ಸ್ವಲ್ಪ ಲೇಟ್ ನಿಂತ್ಕೊತ ಹೋಗುತ್ತೆ ರೀ, ನಡಕ್ ಅಂದ್ರೆ ಸ್ಲೋ ಆಗುತ್ತೆ, ಅದ್ರ ಸಂಬಂಧ ಇದಕ್ಕೆ ಕ್ಲಿಯರೆನ್ಸ್ ಸಿಗೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅರಸೀಕೆರೆ ಆದಮೇಲೆ ಎಲ್ಲ ಇದು ಆಟೋಮೆಟಿಕ್ ಸಿಗ್ನಲ್ ಇರೋದ್ರಿಂದ ಚೌಕ್ ಕ್ಲಿಯರೆನ್ಸ್ ಸಿಗುತ್ತೆ ರೀ, ಚೌಕ್ ಕೊಡುತ್ತೆ ಟ್ರೈನ. ಬಟ್ ಯಶವಂತಪುರದವ್ರು ಒಳಗೆ ಬಿಟ್ಕೊಳ್ಳೋದೇ ಇಲ್ಲ ಟ್ರೈನ, ಹೊರಗೆ ನಿಂದಿಸ್ಬಿಡ್ತಾರೆ, ಯಾಕಂದ್ರೆ ಟೈಮ್ ಹೋಗ್ಬಿಟ್ಟು ಅವ್ರು ಒಳಗೆ ಬಿಡೋದಿಲ್ಲ ರೀ. ಇದಕ್ಕಿಂತ ಮೊದಲು ಚಿಕ್ಕ ಭಾನುವಾರ ಒಳಗೆ 3 ಟ್ರೈನ್ ನಮ್ಮನ್ನು ಓವರ್ಟೇಕು ಮಾಡ್ಬೋದು, ನಾನು ನಿಮಗೆಲ್ಲ ತೋರಿಸ್ತೀನಿ. ಭಾಳ ಎಕ್ಸೈಟ್ಮೆಂಟ್ ಐತ್ರಿ, ಮತ್ತು ವೇಟಿಂಗ್ ಲಿಸ್ಟ್ 6 ಇರೋದ್ರಿಂದ ನೋಡ್ಕೊತ ಇರ್ರಿ, ಯಾವಾಗ ಕ್ಲಿಯರ್ ಆಗುತ್ತೆ ಹೇಳೋಕ್ಕಾಗಲ್ಲ, ನಾನು ಕ್ಲಿಯರ್ ಆಗಿಬಿಡ್ತೀನಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಮಿಸ್ ಮಾಡಕ್ಕೆ ಹೋಗ್ಬೇಡ.
ಜನ ಭಾಳ ಐತೆ ನೋಡ್ರಿ ಜನಶತಾಬ್ದಿ ಎಕ್ಸ್ಪ್ರೆಸ್ಸಿಗೆ ಹಾವೇರಿ ಒಳಗೆ. ಹುಬ್ಬಳ್ಳಿ ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ ಬಂದೈತ್ರಿ, ಫಸ್ಟ್ ಆಫಿಷಿಯಲ್ ಸ್ಟಾಪ್ ಹಾವೇರಿಗೆ. ಹಾವೇರಿಗೆ 2 ನಿಮಿಷ ಸ್ಟಾಪ್ ಐತಿ. 2 ನಿಮಿಷ ಯಾಕೆ ಸ್ಟಾಪ್ ಐತೆ ಅಂದ್ರೆ ಇದು ಭಾಳ ಫಾಸ್ಟೆಸ್ಟ್ ಟ್ರೈನ್ ರೀ ಹಾವೇರಿಯಿಂದ ಬೆಂಗಳೂರು ನಡಕ್ಕೆ. 5 ತಾಸೊಳಗೆ ಹೋಗುತ್ತೆ. ಬಟ್ ನೀವೇನು ಒಂದೇ ಬಾರ ಟ್ರೈ ಮಾಡ್ಬೇಕಂದ್ರೆ ನಿಮಗೆ ಚಾನ್ಸಸ್ ಸಿಗಲ್ಲ. ಯಾಕಂದ್ರೆ ನೀವು ಒಂದು ದಾವಣಗೆರೆಗಾರ ಹೋಗ್ಬೇಕು ಇಲ್ಲ ಒಂದು ಹುಬ್ಳಿಗಾರ ಹೋಗ್ಬೇಕು. ಸುಮ್ಮನೆ ಒಂದೊಂದು ತಾಸು ಅಲ್ಲಿ ವೇಸ್ಟ್ ಮಾಡೋ ಬದಲು ಜನಶತಾಬ್ದಿ ಹತ್ತಿರ ಆರಾಮಾಗಿ ಹೋಗಿ ತಲುಪ್ಬಿಡ್ತೀರಿ. ಒಂದೇ ಬಾರ ಟ್ರೈ ಮಾಡ್ಬೇಕಂದ್ರೆ ನೀವು ಮಾಡ್ಬೋದು ರೀ, ದಾವಣಗೆರೆಗಾರ ಹೋಗಿ ಮಾಡ್ಬೋದು, ಹುಬ್ಳಿಗಾರ ಹೋಗಿ ಮಾಡ್ಬೋದು. ಬಟ್ ದಾವಣಗೆರೆ ಕನ್ವೀನಿಯಂಟ್ ಆಗುತ್ತೆ ಹಾವೇರಿ ಮಂದಿಗೆ. 2 ನಿಮಿಷ ಸ್ಟಾಪ್ ಐತೆ ಅಂದೆ, ಬಟ್ 2 ನಿಮಿಷ ಇಲ್ಲ 1 ನಿಮಿಷ ಐತಿ. ನಾವು 3:10 ಬಂದಿರೋದ್ರಿಂದ ನಮಗೆ 3:13 ಮಟ್ಟ ಟೈಮ್ ಐತಿ, ಅಂದ್ರೆ 3 ನಿಮಿಷ ಟೈಮ್ ಐತಿ ರೀ. ನಾ ಅದನ್ನು ನೋಡಿ ಹೇಳಿದೆ, 1 ನಿಮಿಷ ಸ್ಟಾಪ್ ಐತಿ. ಬಟ್ 2 ನಿಮಿಷ ಸ್ಟಾಪ್ ದಾವಣಗೆರೆಗೆ ಐತಿ, ಬಿಟ್ಟು ಉಳ್ಕಿದ್ದೆಲ್ಲ ಸ್ಟೇಷನ್ಗಳಿಗೆ 1 ನಿಮಿಷ ಸ್ಟಾಪ್. 3 ನಿಮಿಷ ಅರಸೀಕೆರೆ ಕೊಟ್ಟರು, ಯಾಕಂದ್ರೆ ಅಲ್ಲೇ ಕ್ರೂ ಚೇಂಜ್ ಆಗುತ್ತೆ ರೀ, ಲೋಕೊಮೋಟಿವ್ದ ಇವ್ರ ಎಲ್ಪಿ ಮತ್ತು ಗಾರ್ಡ್ ಅವ್ರು ಚೇಂಜ್ ನೋಡ್ರಿ. ಇಲ್ಲೇ ಪ್ಲಾಟ್ಫಾರ್ಮ್ನಾಗ ಏನೋ ಕಳ್ಕೊಂಬಿಟ್ರೆ ತೆಳಗೆ ಟ್ರ್ಯಾಕ್ ಮನೆ ಹುಡುಕತ್ತೆ. ಸರಿ ಅಲ್ರಿ, ನೋಡು ಬಂದ್ರೆ 3:13 ಡಿಪಾರ್ಟ್ ಆದಿವಿ ರೀ ನಾವು ಹಾವೇರಿಯಿಂದ. ಚಪ್ಪಲ್ ಚಲ್ಕೊಂಡ್ರೆ ಅದನ್ನ ತೆಗೆಯತ್ತಿದ್ರೆ ಅನ್ಸುತ್ತೆ. ಒಂದು ರೈಟ್ ಚಪ್ಪಲ್ ಹೋಗೇ ಬಿಡ್ತಾವ ಪಾಪ ಇಲ್ಲೇ. ಅದಕ್ಕೆ ಇದೇನು ಲೈನ್ ಹಾಕಿರ್ತಾರಲ್ರಿ, ಆ ಲೈನಿದ ಅಚ್ಚಿಕೆನೇ ಇರ್ರಿ ಯಾವತ್ತೂ. ಇದ್ರ ಕ್ರೋಸ್ ಬರಕ್ಕೆ ಹೋಗ್ಬೇಡ್ರಿ, ಟ್ರೈನ್ ಸ್ಟಾಪ್ ಆಗಿ ಇದನ್ನು ಮಾಡೋ ಮಟ. ಶ್ರೀ ಮಹಾದೇವಪ್ಪ ಮೈಲಾರ್ ಹಾವೇರಿ ರೈಲ್ವೆ ಸ್ಟೇಷನ್. ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ ಬಂದೈತೆ ರೀ ಈಗ ರಾಣಿಬೆನ್ನೂರಿಗೆ. ರಾಣಿಬೆನ್ನೂರಿಗೆ 1 ನಿಮಿಷನೇ ಸ್ಟಾಪ್ ಐತಿ. 2 ನಿಮಿಷ ಡಿಲೇ ಆಗಿ ಬಂದಿವಿ. 2 ನಿಮಿಷ ಯಾಕೆ ಡಿಲೇ ಆದಿವಿ ಅಂದರೆ ದೇವರ ಗುಡ್ಡದಾಗೆ 2 ನಿಮಿಷ ತರಬಿದ್ದರಿ, ಅದಕ್ಕೆ 2 ನಿಮಿಷ ಡಿಲೇ ಆಯ್ತು. ಕರೆಕ್ಟ್ ಆನ್ ಟೈಮಿಂಗ್ ಅಂದ್ರೆ ಆನ್ ಟೈಮಿಂಗ್ ಹೊಂಟಾನೆ. 2 ನಿಮಿಷ ಡಿಲೇ ಆಯ್ತಂದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತದ. ಇಲ್ಲೂ ಕನ್ಸ್ಟ್ರಕ್ಷನ್ ನಡೆಯದದು ನೋಡ್ರಿ ಇಲ್ಲಿ ರಾಣಿಬೆನ್ನೂರು. ರಾಣಿಬೆನ್ನೂರು ಸ್ಟೇಷನ್ ಒಳಗೆ ನೋಡ್ರಿ ಇಲ್ಲ ಕನ್ಸ್ಟ್ರಕ್ಷನ್ ನಡೆಯದತ್ತೆ. ಇಲ್ಲೂ ಎಲ್ಲ ನಮ್ಮದು ಪೂರ್ತಿ ಇದೇನು ಲೈನ್ ಐತಲ್ರಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ ಒಳಗೂ ನಡೆಯದತ್ತೆ ಈ ಲೈನ್ ಅಂತಲ್ಲ. ಸಿಗ್ನಲ್ ಹಾಕಿ ಬರ್ರಿ, ಡಿಪಾರ್ಟ್ ಆಗೋಣ. ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ರಾಣಿಬೆನ್ನೂರಿಂದ. ಎಕ್ಸಲ್ರೇಷನ್ ಅಂತೂ ಹೆವಿ ತಗೋತಾನೆ ರೀ. ನಾ ನಿಮಗೆ ಸುಳ್ಳು ಹೇಳ್ತೇನೆ ಅನ್ಸಿರ್ಬೋದ್ರಿ, ಬಟ್ ನೋಡ್ರಿಲ್ಲ 4:01 ಟೈಮಿಂಗ್ ಇತ್ತು. 4:01 ಕರೆಕ್ಟ್ ಟೈಮಿಂಗ್ ಇತ್ತು ರೀ, ಕರೆಕ್ಟ್ 4:01 ಬಂದಾನ ಹೋಗಿ. ಆನ್ ಟೈಮ್ ಅಂದ್ರೆ ಆನ್ ಟೈಮ್ ಹೊಂಟತ್ತೆ ಎಲ್ಲ ಕಡೆ. ಬಟ್ ಸ್ಲ್ಯಾಗ್ ಈಗ ಕೊಟ್ಟಿರ್ತಾರೆ ರೀ ಟ್ರೈನಿಗೆ, ಹೆಂಗೆ ಟೈಮಿಂಗ್ ಕೊಟ್ಟರೇನು ನಾನು ಹೊಂಟಿದ್ದಿನ ಹಿಂಗೈತು ಏನೋ ಗೊತ್ತಿಲ್ಲ. ಬಟ್ ಕರೆಕ್ಟ್ ಆನ್ ಟೈಮ್ ಅಂದ್ರೆ ಆನ್ ಟೈಮ್ ಹೊಂಟಾನೆ ಎಲ್ಲ ಕಡೆ. ಎಲ್ಲರೂ 2 ನಿಮಿಷ ಡಿಲೇ ಆದಿಲ್ಲ, 2 ನಿಮಿಷ ಡಿಲೇ ಆಗಿ ಹೋಗ್ತಾನೆ. ಎಲ್ಲರೂ 1-3 ನಿಮಿಷ ಡಿಲೇ ಆಗೋದಿಲ್ಲ, ಡಿಲೇ ಆಗಿ ಹೊಂಟ್ರೆ. ನಾನು ನಿಮಗೆ ರಾಣಿಬೆನ್ನೂರು ಒಳಗೆ ಅದನ್ನು ತೋರಿಸಿದೆ. ಇಲ್ಲೂ 1 ನಿಮಿಷ ಸ್ಟಾಪ್ ಐತಿ. ಹರಿಹರದಿಂದ ಇನ್ನು ಎಷ್ಟಂದ್ರೆ 4.5 ತಾಸಿನ ಜರ್ನಿ ಆಗುತ್ತೆ ರೀ ನಿಮ್ಮದು ಬೆಂಗಳೂರು ಮಟ. ಹಾಂ ಬರ್ರಿ ಹೋಗೋಣ. ನೆಕ್ಸ್ಟ್ ಅನೌನ್ಸ್ಮೆಂಟ್ ಆತ್ರಿ, ಗೋಮತಿ ನಗರದಿಂದ ಹುಬ್ಳಿ, ಹುಬ್ಳಿ ಗೋಮತಿ ನಗರ ಒಂದು ಸ್ಪೆಷಲ್ ಬಿಟ್ಟರಲ್ರಿ, ಅದು ಈಗ ಬರತ್ತಂತ 1ನೇ ಪ್ಲಾಟ್ಫಾರ್ಮಿಗೆ ಬರತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿರಿ ಹರಿಹರ ಒಳಗೆ. ನೋಡೋಣ ಬರ್ರಿ ಹೆಂಗೈತೆ ನೋಡೋಣ. ICF ಕೋಚಸ್ ಐತಿ, ಬಟ್ ಭಾಳ ಅಂದ್ರೆ ಭಾಳ ಲಾಂಗ್ ರನ್ ಆಗುತ್ತೆ ರೀ ಇದು ಹುಬ್ಳಿದವ್ರಿಗೆ. ನಮ್ದು ಸಿಗ್ನಲ್ ಸಿಕ್ಕಿ ಹೋಗೋಣ ಬರ್ರಿ.
14 ಕರಾವೆಲ್ ಇತ್ತು ರೀ. ಕರೆಕ್ಟ್ 14 ಕರಾವೆಲ್ ಒಳಗೆ ಎಂಟ್ರಿ ಆಗಿದ್ವಿ, ಬಟ್ ಇದು ತರಪ್ ಹುಡ್ಕ 17 ಆಗುತ್ತೆ. ಅಲ್ಲೊಂದು ನಿಮಿಷ ಡಿಲೇ ಅಂತ ಹಿಡ್ಕೋಬೋದು ನಾವು ಇವಾಗ. ಈಗ ಮತ್ತು ಗೋಮತಿ ನಗರ್ ಎಕ್ಸ್ಪ್ರೆಸ್ ಏನು ಪಾಸ್ ಆತಲ್ರಿ, ಅದು 6-6.5 ತಾಸು ಡಿಲೇ ಐತೆ ನೋಡ್ರಿ. ಅದು ಅದೇನು ಕರೆಕ್ಟ್ ಇದರಿಂದ ಗೋಮತಿ ನಗರ್ ಅಂದ್ರೆ ಲಕ್ನೋ, ಲಕ್ನೋ ಬರ್ತಾ ಉತ್ತರ ಪ್ರದೇಶ, ಉತ್ತರ ಪ್ರದೇಶದಿಂದ ಹುಬ್ಳಿಗೆ ಸ್ಪೆಷಲ್ ಟ್ರೈನ್ ಬಿಟ್ರಿ. ಅಲ್ಲಿಂದ ಅಯೋಧ್ಯೆ ಏನು ಭಾಳ ಏನು ದೂರ ಇಲ್ಲ, ಒಂದು 100-110 ಕಿಲೋಮೀಟ್ರ್ ಐತಿ. ಅದ್ರ ಮೇಲೆ ಹಿಡಿಯಬೇಕಂದ್ರೆ ಸೇಮ್ ರೀ, ನಿಮ್ಗೆ ಗೊತ್ತಿರೋ ಹಂಗೆ ಕಾಮೆಂಟ್ ಮಾಡ್ಬೇಕು, 100 ಲೈಕ್ ಬರ್ಬೇಕು, ಇಲ್ಲ ಅಷ್ಟು ಕಾಮೆಂಟ್ ಸೇರಿಸಿ ಒಂದು 100 ಕಾಮೆಂಟ್ ಆದರೆ ಅದು ಗೋಮತಿ ನಗರ ಹುಬ್ಳಿ ಡೈರೆಕ್ಟ್ ಟ್ರೈನ್ ಜರ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಅದನ್ನು ಡಿಲೇ ಎಲ್ಲಿ ಮಾಡ್ರಿ ಅಂದ್ರೆ ಇದ್ರ ಭೋಪಾಲ್ ಟು ಭೋಪಾಲ ಮತ್ತು ಝಾನ್ಸಿ, ಝಾನ್ಸಿ ಬಂತು ಭೋಪಾಲ್ ನಡಕ್ಕೆ, ಅದನ್ನು ಓವರ್ಟೇಕ್ ಹೊಡಿಸಿ 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 4 ತಾಸು ಡಿಲೇ ಮಾಡಿ ಬರೋದ್ರೊಳಗೆ ಒಂದು 6-5 ತಾಸು ಡಿಲೇ ಮಾಡಿ ಕಳಿಸ್ಬಿಟ್ರಿ ಅದನ್ನು. ಹಿಂಗೈತಿ. ಮತ್ತು ಇಲ್ಲೇ ಭಾಳ ಅಂದ್ರೆ ಭಾಳ ಕ್ರೌಡ್ ಹತ್ತೈತಿ ದಾವಣಗೆರೆ ಒಳಗೆ, ಯಾಕಂದ್ರೆ ಮೇಜರ್ ಆಕ್ಯುಪೆನ್ಸಿ ಬರೋದು ಇದಕ್ಕೆ ಮತ್ತು ಜನಶತಾಬ್ದಿ ಮತ್ತು ಒಂದೇ ಭಾರತಕ್ಕೆ ಮೇಜರ್ ಆಕ್ಯುಪೆನ್ಸಿ ಬರೋದು ದಾವಣಗೆರೆ ಮತ್ತು ಹುಬ್ಳಿಯಿಂದ. ಹುಬ್ಳಿ ಇದು ಹೈಯೆಸ್ಟ್ ಹೋಗತ್ತೈತಿ ರೀ, ನೆಕ್ಸ್ಟ್ ದಾವಣಗೆರೆ ಬರುತ್ತೆ. ಬರೀ ಹೋಗೋಣ. ಹಿಂದಿನ ಮೂವಿ ಒಳಗೆ ಯಾವುದು ಭಾಳ ಕ್ರೌಡ್ ಹತ್ತೈತೆ ಅದ್ರ ಸಂಬಂಧ ಭಾಳ ಕರೆದಿದ್ರು, ಭಾಳ ಅಂದ್ರೆ 2 ನಿಮಿಷ ತರ್ಬಿದ್ರು. ಮತ್ತು ಅಂದರೂ ಅವ್ರು ಹತ್ತಲಿಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಬಿಟ್ರೆ ಸಿಗ್ನಲ್ ಕೊಟ್ಟು ಅವ್ರು ಫುಲ್ ಚೇರಾಡೈತಿದ್ರೆ ಎಲ್ಲಿ ಚೇನ್ ಹೇಳ್ತಾರೆ ಅಂದ್ಬಿಟ್ಟು ಹೇಳಿಲ್ಲ. ಡಿಪಾರ್ಟ್ ಆದ್ವಿ ನೋಡ್ರಿ, ನಾನು ಮೊಸರನ್ನ ತೊಗೊಂಡೆ ದಾವಣಗೆರೆಯಿಂದ ಡಿಪಾರ್ಟ್ ಆದ್ವಿ. ಬರೀ ಒಳಗೆ ಹೋಗೋಣ, ನಾವು ಒಂದು ಆ್ಯಪ್ ತೊಗೊಂಡು ಚೈನ್ ಎಳೆಯತ್ತಾರ ಅಂತೇಳಿ ಅಂದ್ಕೊಂಡು ಹಂಗೆ ಚೈನ್ ಎಳೆದ ಬಿಟ್ರೆ ತರಗ ಬಿಡ್ತೈತೆ. ಮೋಸ್ಟ್ಲಿ ಗಾರ್ಡ್ ಅವ್ರು ಬಂದು ಅಟೆಂಡ್ ಮಾಡೋ ಮಟ್ಟ ಏನು ಬಿಡಲ್ಲ ಅನ್ಸತ್ರಿ ನಂಗರ. ಆದರೂ ಇಲ್ಲಿ ಅದವ್ರು ಇನ್ನೂ ಡಿಪಾರ್ಟ್ ಆಗಿನೇ ಇಲ್ಲ. ನಾವು ಅದು ಹೇಳಿದೆಲ್ಲ ಚೈನ್ ಅದ್ರ ಸಂಬಂಧನೇ ಎಷ್ಟು ಮಸ್ತ್ ಅನ್ನೋದು ನೋಡ್ರಿ ಇಲ್ಲಿ ಮ್ಯಾಗಿಂದು ಸ್ಕೈ ಮತ್ತು ಟ್ರೈನ್ ಬರೋರು ಜಂಕ್ಷನ್ ಬಿಟ್ಟ ಮೇಲೆ ಹೋಗಿ ಮಲ್ಕೊಂಬಿಟ್ರಿ ನಾನು, ಯಾಕಂದ್ರೆ ಲಾಂಗ್ ಜರ್ನಿ ಐತಿ ಇವತ್ತು ಅದ್ರ ಸಂಬಂಧ. ಅದಾದ್ಮೇಲೆ ಈಗ ನಮ್ಮ ಟ್ರೈನ್ ಬಂದೈತಿ ಬೀರೂರು ಜಂಕ್ಷನಿಗೆ. ಬೀರೂರು ಜಂಕ್ಷನಿಗೆ 15 ನಿಮಿಷ ಡಿಲೇ ಇದೀವಿ. ಡಿಲೇ ಹಾಕಿದೇವು ಅಂದ್ರೆ ಅಲ್ಲಿ ಭಾಳ ನಿಂತೀವಿ ದಾವಣಗೆರೆ ಒಳಗೆ, ಅದೇನಾಗಲಿಲ್ಲರಿ. ಆಮೇಲೆ ಇವರು ಬಿಟ್ಬಿಟ್ರೆ ಹಂಗೆ ಟ್ರೈನ್ ಬೀರೂರಿಗೆ ಜಂಕ್ಷನ್ ಯಾಕಪ್ಪ ಅಂತಾರಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತಿ ತಾಳಗುಪ್ಪಾಗ ಬ್ರಾಂಚ್ ಲೈನ್ ಶಿವಮೊಗ್ಗ ಮೇಲೆ ಡಿಪಾರ್ಟ್ ಆದೇವು ರೀ ನಾವೀಗ ಬೀರೂರಿಂದ. ಈಗ ಮಲ್ಕೊಂಡದನ್ನೆಲ್ಲ ಸ್ವಲ್ಪ ಅದಕ್ಕೆ ಧ್ವನಿ ಲೋ ಅನ್ನೈತಿ. ಹುಬ್ಬಳ್ಳಿ ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ ಬಂದೈತೆ ರೀ ಈಗ ಅರಸೀಕೆರೆಗೆ, ಅರಸೀಕೆರೆ ಜಂಕ್ಷನಿಗೆ. ಜಂಕ್ಷನ್ ಯಾಕಂದ್ರಪ್ಪ ಅಂದ್ರೆ ಇಲ್ಲಿಂದ ಒಂದು ಹಾಸನಕ್ಕೆ ಒಂದು ಲೈನ್ ಹೋಗೈತಿ. ಮತ್ತು ಅರಸೀಕೆರೆ ಬಗ್ಗೆ ಮಾತಾಡ್ಬೇಕಂದ್ರೆ ನೀವು ಯಾವುದೋ ಟೈಮ್ ಒಳಗೆ ಬರ್ರಿ, ಇಲ್ಲಿ ನಿಮ್ಗೆ ಏನು ಇಲ್ಲ ಅಂದ್ರೆ ತಿನ್ನಕ್ಕೆ ಸಿಕ್ಕಾಬಿಡುತ್ತೆ, ಬೇರೆಗೂ ಸ್ಟೇಷನ್ ಒಳಗದೆ ಅಲ್ಲ. ಬಟ್ ರಾತ್ರಿ ಆಗೋದಕ್ಕಿಂತ ಮೊದಲು ಬರ್ರಿ, ಅಂದ್ರೆ ಡೇ ಟೈಮ್ ಒಳಗೆ ಎಲ್ಲ ಟೈಪ್ ಸಿಗುತ್ತೆ ನಿಮಗೆ ಇಲ್ಲಿ. ಬರ್ರಿ ಇಷ್ಟು 3 ನಿಮಿಷ ಸ್ಟಾಪ್ ಐತಿ, ಯಾಕಂದ್ರೆ ಲೋಕೋಪೈಲಟ್ ಗಾರ್ಡ್ ಚೇಂಜ್ ಆಗ್ತಾರೆ ಇಲ್ಲಿ. ಅದಕ್ಕೆ 5 ನಿಮಿಷ ಸ್ಟಾಪ್ ಆದಮೇಲೆ ಡಿಪಾರ್ಟ್ ಆದವು ರೀ. 3 ನಿಮಿಷ ಆ್ಯಕ್ಚುವಲ್ ಟೈಮಿಂಗ್ ಇತ್ತು, 5 ನಿಮಿಷ ತರಬಿದ್ರೆ ಡಿಪಾರ್ಟ್. ಇರೋ ಸಂಬಂಧ ನಮ್ಮ ದಕ್ಷಿಣ ಕರ್ನಾಟಕ ಒಳಗೆ ಭಾಳ ಅಂದ್ರೆ ಭಾಳ ಸೆಕ್ಯೂರಿಟಿ ಐತ್ರಿ, ಅಂದ್ರೆ ರೈಲ್ವೆ ಸ್ಟೇಷನ್ ಹಿಡಿದು ಎಲ್ಲ ಕಡೆ. RCD ಇನ್ಸೈಡ್ ಇಟ್ಟಣ ಇಲ್ಲಿ ನೋಡ್ರಿ, ನಮ್ಮ ಟ್ರೈನ್ ಬಂದೈತಿ ಈಗ ತುಮಕೂರಿಗೆ. 1 ನಿಮಿಷ ಸ್ಟಾಪ್ ಐತಿ ಇಲ್ಲಿ ನಾವೀಗ ತುಮಕೂರಿಂದ. ಅಂದ್ರೆ ಟಿಕೆಟ್ ಸ್ಟೇಟಸ್ ಬಗ್ಗೆ ಮಾತಾಡ್ಬೇಕಂದ್ರೆ ವೇಟಿಂಗ್ ಲಿಸ್ಟ್ ರೀ, ಇದರಿಂದ ಡೈರೆಕ್ಟಿಗೆ RAC ಆತ್ರಿ, ಫೈನಲ್ ಚಾರ್ಟ್ ಬಂದ್ಬಿಡ್ತ. 40 ತಾಸಿನ ಜರ್ನಿ RAC, ಸೆಕೆಂಡ್ ಡೇ ಸಿದಾಗಾರ ಸಿಗುತ್ತೆ ಅಂತ ಹೇಳಿ ಮಾಡ್ರಿ. ಸೆಕೆಂಡ್ ಡೇಸೂ RAC ಆಯ್ತು, ಭಾಳ ಮೂಡ್ ಆಫ್ ಆತ ಫಸ್ಟ್, ಬಟ್ ಈಗ ಒಂದಿಟ್ಟು ಗಿವ್ ಅಪ್ ಮಾಡ್ಬಾರ್ದು ಅಂತೇಳಿ RAC ಕಂಟಿನ್ಯೂ ಮಾಡ್ಬೇಕಂತ ಮಾಡೀನಿ. TC ಜೊತೆ ಮಾತಾಡೋಣ, ಬಟ್ ನನಗೆ ಇರೋ ಇನ್ಫಾರ್ಮೇಷನ್ ಪ್ರಕಾರ ಇದು ಕ್ಲಿಯರ್ ಆಗಂಗಿಲ್ಲ ರೀ. RAC ಹೋಗ್ಬೇಕು 40 ತಾಸು, ಹೆಂಗೆ ಹಚ್ಚತ್ ನೋಡ್ದೆ. ಯಶವಂತಪುರ್ಟು ಅಯೋಧ್ಯೆ ಕಂಡೀಷನ್ ಹಿಂಗೈತಿ. ಯಶವಂತಪುರ ಎಂಟ್ರಿ ಆದೀವಿ ನಾವು, ಹೊರಗೇನು ತರಬಲಿಲ್ಲ ಔಟ್ರದಾಗ, ಲೇಟ್ ಆಗಿರೋದ್ರಿಂದ ಮೊದಲು. ಹಾಂ ಬರೀ ನೀಳ ಟೈಮ್ ಯಶವಂತಪುರಕ್ಕೆ ಎಂಟ್ರಿ ಆದೀವಿ. ದುಬೈ ಹೇಳಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿರ ಇವರು ಡ್ರೋನ್ ಫೀಸ್ದವ್ರೆ. ಯಶವಂತಪುರಕ್ಕೆ ಎಂಟ್ರಿ ಆದೀವಿ, 15 ನಿಮಿಷ ಡಿಲೇ ಇದೀವಿ. ಮತ್ತು ಇಲ್ಲಿ ಯಶವಂತಪುರದಾಗ ವರ್ಕ್ಸ್ ನಡೆಯೋ ಸಂಬಂಧ ಇನ್ನೆಲ್ಲ ಇದನ್ನ ಹಾಕ್ಯಾರ. ಟ್ರೈನ್ ಹೇಳಿ ಬರೋಕೆ ಒಬ್ಬರು ಅಣ್ಣ ನಿಂತಿದ್ರು. ಅಣ್ಣ ನಿಮ್ಮ ಹೆಸರು ಏನು? ಹೇಮಂತ. ಯಾವಾಗಿಂದ ನೋಡೋಕೆ ಸರ್ ನೋಡಿರಿ? 1 ಮಂತ್ ಮೇಲೆ ಆಯ್ತು. ಇವರೊಂದು ಸಬ್ಸ್ಕ್ರೈಬರ್ ಅಂತೆ, ಮೀಟ್ ಮಾಡಿ ಭಾಳ ಖುಷಿ ಆಯ್ತು ಇವ್ರನ್ನ. ಧನ್ಯವಾದಗಳು. ಅಲ್ಲಿ ರಶ್ ಭಾಳ ಇದ್ದಿದ್ದಕ್ಕೆ 1ನೇ ಪ್ಲಾಟ್ಫಾರ್ಮ್ ಒಳಗೆ ಈಗ 4ನೇ ಪ್ಲಾಟ್ಫಾರ್ಮಿಗೆ ಬಂದೇನೆ ರೀ ವಿಡಿಯೋ ಎಂಡ್ ಮಾಡೋಕ್ಕೆ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ನಾನು ಹುಬ್ಬಳ್ಳಿ ಟು ಅಯೋಧ್ಯೆ ಅಂತ ವಿಡಿಯೋ ಹಾಕೀನಿ. ಅಯೋಧ್ಯೆ ಸೀರೀಸ್ ಕಂಟಿನ್ಯೂ ಆಗುತ್ತೆ, ಇದು ಫಸ್ಟ್ ಪಾರ್ಟ್ ಅಟ್ಟ. ಹುಬ್ಬಳ್ಳಿಯಿಂದ ಬರೋವ್ರಿಗೆ ನಾನೊಂದು ಇದನ್ನು ಏನು ರೀ ಸಣ್ಣ ತುಣುಕ್ ತೋರಿಸಿನಿ, ಅಂದ್ರೆ ಹುಬ್ಬಳ್ಳಿಯಿಂದ ಬೆಂಗಳೂರು ಬಂದು ನೀವು ಹೆಂಗೆ ಹೋಗ್ಬೋದು ಅಂತ. ಈಗ ಬೆಂಗಳೂರಿಂದ ಇನ್ನೊಂದು ಲಾಗ್ ಬರುತ್ತೆ, ಅದು ಸೋಮವಾರ ಬರುತ್ತೆ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. RAC ಐತಿ, 40 ತಾಸು RAC ಒಳಗೆ ನಾನು ಹೆಂಗೆ ಸರ್ವ ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತಾನಂತ ನೋಡ್ರಿ. ಮಜಾ ಇರುತ್ತೆ. ಬಟ್ ಸ್ಲೀಪರ್ ಅಂತೂ ಇದ್ರದ್ದು ಭಾಳ ಅಂದ್ರೆ ಭಾಳ ರಶ್ ಇರುತ್ತೆ ರೀ. ಸ್ಲೀಪರ್ ಥರ್ಡ್ ACದಾಗ ಸದ್ಯ ಕಾಲಿಡಾಗ ಜಾಗ ಇರಲ್ಲ ಅಂತ ಎಲ್ಲ ನೋಡಿದ್ರೆ ಆ ವಿಡಿಯೋ ಒಳಗೆ. ಈ ವಿಡಿಯೋನ ನಾವು ಇಲ್ಲೇ ಎಂಡ್ ಮಾಡೋಣ ಅಂತ. ಸ್ವಲ್ಪ ಬೇಜಾರಾಗಿತ್ತು ರೀ, RCBನ ಮ್ಯಾಚ್ ನೋಡಿ ಒಂದು ಸ್ವಲ್ಪ ಹೋಪ್ಸ್ ಬಂದೈತಿ.
ಅದಕ್ಕೆ ನೋಡೋಣಂತ ಮುಂದಿನ ಲಾಕ್ದಾಗ ಸಿಗೋಣ. ಸೋಮವಾರ ರೀ, ಮರ್ಯಾಕ ಹೋಗ್ಬೇಡ್ರಿ, 9 ಗಂಟೆಗೆ ಕರೆಕ್ಟ್ ಹಾಗಾಗಿ ಟ್ರೈ ಮಾಡ್ತೀನಿ, ನೋಡ್ಕೊಂತೀರಿ. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ರೀ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣ ಅಂತ. ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ.